ಸಖತ್ತಾಗಿತ್ತಲ್ಲ ಮ್ಯೂಸಿಕ್ಕು. ಓಕೆ, ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಏನಾಯ್ತಂದರೆ ಇವತ್ತು ನನ್ನ ಬ್ಲಾಗಲ್ಲಿ ಒಂದು ಲೈವ್ ಬಂದಿದ್ದೆ ನಾನು ಬ್ಲಾಗಲ್ಲಿ. ಸೊ ತುಂಬ ಜನ ಜಾಯ್ನ್ ಆಗಿದ್ದರು. ಇವತ್ತಿನ ಟಾಪಿಕ್ ಏನ್ದ್ರ ಬಗ್ಗೆ ಮಾತಾಡ್ತಿದ್ವಿ ಅಂದರೆ ಕೋವಿಡ್ ಆಗಿದೆ, ಅದ್ರ ಜೊತೆ ಲಾಕ್ಡೌನು ಆಗಿದೆ, ಕೋವಿಡಿಂದ ಲಾಕ್ಡೌನ್ ಆಗಿದೆ. ಸೊ ಈ ಲಾಕ್ಡೌನಲ್ಲಿ ಈ ವರ್ಕ್ ಫ್ರಮ್ ಹೋಮ್ ಮಾಡೋರು, ದಿನಸಿ ಅಂಗಡಿ ಇಟ್ಕೊಂಡಿರೋರು, ಬಾರ್ ಇಟ್ಕೊಂಡಿರೋರು, ಹಣ್ಣು ತರಕಾರಿಗಳು ಮಾರೋರು, ಇವ್ರುಗಳಿಗೆಲ್ಲ ಹೆಂಗೋ ಒಂದು ದುಡ್ಡು ರೊಟೇಷನ್ ಆಗಿಬಿಡುತ್ತೆ, ಆ ದಿನಕ್ಕೆ ದುಡ್ಡು ರೊಟೇಷನ್ ಆಗಿಬಿಡುತ್ತೆ. ಬಟ್ ಪಾಪ ಈ ದಿನಗೂಲಿ ಮಾಡೋರು ಈ ಗತಿ ಏನು ಅನ್ನೋದೇ ಟಾಪಿಕ್. ಪಾಪ ಈ ದಿನಗೂಲಿ ಮಾಡೋರಿಗೆ ಎಲ್ಲಿಂದ ದುಡ್ಡು ಬರುತ್ತೆ, ಅವ್ರಿಗೆ ಸಹಾಯ ಮಾಡಬೇಕಂದ್ರೆ ಯಾವ ರೀತಿ ಸಹಾಯ ಮಾಡ್ಬೋದು ಅನ್ನೋದು ಒಂದು ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಈಗ ಮಾತಾಡ್ತಿರ್ಬೇಕಾದ್ರೆ ಒಬ್ಬ 10ನೇ ಕ್ಲಾಸ್ ಹುಡುಗ ಕ್ವಶನ್ ಕೇಳ್ದ ನನಗೆ, ತುಂಬಾ ಖುಷಿಯಾಗೋಯ್ತು. ಯಾಕಂದರೆ ನನ್ನ ಬ್ಲಾಗ್ನ 10ನೇ ಕ್ಲಾಸ್ ಹುಡುಗನೂ ಫಾಲೋ ಮಾಡ್ತಾನೆ, ಓದ್ತಾನೆ ಅಂತ ನೋಡಿ ತುಂಬ ಖುಷಿಯಾಯಿತು. ಸೊ ಅವನೇನು ಕ್ವಶನ್ ಕೇಳ್ದ ಅಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದುಬಿಟ್ಟು ಇಂಡಿಯನ್ ಕಂಟ್ರೋಲಲ್ಲೇ ಇರೋದು, ಅಂದರೆ ನಮ್ಮ ಕಂಟ್ರೋಲಲ್ಲೇ ಇರೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದುಬಿಟ್ಟು ಇಂಡಿಯಾದವ್ರದ್ದೇ, ಅದು ಯಾರ್ದು ಫಾರಿನ್ ಅವನದಲ್ಲ, ಆಸ್ಟ್ರೇಲಿಯಾದವ್ರದ್ದು, ಅಮೇರಿಕಾ ಕಂಟ್ರೋಲಲ್ಲಿಲ್ಲ, ಅದು ನಮ್ಮ ಕಂಟ್ರೋಲಲ್ಲೇ ಇರೋದು. ಸೊ ನಮ್ಮ ದುಡ್ಡನ್ನ ಪ್ರಿಂಟ್ ಮಾಡೋದು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ. ಏನಕ್ಕೆ ನಾವು ಜಾಸ್ತಿ ದುಡ್ಡನ್ನ ಪ್ರಿಂಟ್ ಮಾಡಿಕೊಂಡು ನಮ್ಮ ದೇಶಕ್ಕಿರೋ ಸಾಲನೆಲ್ಲ ತೀರಿಸಿ ಎಲ್ಲರಿಗೂ ದುಡ್ಡು ಹಂಚಿ ಒಂದು ರಿಚ್ ಆಗಿರ್ಬೋದಲ್ಲ, ಇವಾಗ ದುಬೈ ಎಲ್ಲ ಹೇಗಿದೆ ಆ ಥರ ನಾವು ಇರ್ಬೋದಲ್ಲ ಅಂತ ಒಂದು ಕ್ವಶನ್ ಕೇಳ್ದೆ. ತುಂಬ ಖುಷಿಯಾಗೋಯ್ತು ಈ ಕ್ವಶನ್ 10ನೇ ಕ್ಲಾಸ್ ಹುಡುಗ ಕೇಳ್ತಿದ್ದೇನಂತೆ. ಯಾಕಂದರೆ ಈ ಥರ ಎಲ್ಲ ಒಂದು ಕ್ವಶನ್ಸು ಯೂಶಲಾಗಿ ಸ್ಕೂಲ್ ಮಕ್ಳಿಗೆ ಬರೋಲ್ಲ. ಇದನ್ನೆಲ್ಲ ನಾನು ಕನ್ಫರ್ಮ್, ಅವ್ನು ನಿಜವಾಗ್ಲೂ 10ನೇ ಕ್ಲಾಸ್ ಹುಡುಗನೇ ನಾನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅವ್ನು ಪ್ರೊಫೈಲ್ನೆಲ್ಲ ಹೋಗಿ ಫೇಸ್ಬುಕ್ಕು ಟ್ವಿಟರು ಅಲ್ಲಿ ಇಲ್ಲಿ ಹುಡುಕ್ದೆ, ಅವ್ನು ನಿಜವಾಗ್ಲೂ 10ನೇ ಕ್ಲಾಸ್ ಹುಡುಗನೇ ಕೇಳಿದ್ದು. ಸೊ ಈ ಥರ ಕ್ವಶನ್ಸ್ ಎಲ್ಲ ಸ್ಕೂಲ್ ಮಕ್ಳಿಗೆ ಬರೋಲ್ಲ, ಯೂಶಲಿ ಕಾಲೇಜು ಡಿಗ್ರಿ ಓದ್ತಿರ್ಬೇಕಾದ್ರೇ ಬರೋದು ಇಂಥ ಕ್ವಶನ್ಸ್. ಅದರಲ್ಲಿ ಎಸ್ಪೆಷಲಿ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಈ ಥರ ಒಂದು ಕ್ವಶನ್ಸ್ ಬರುತ್ತೆ ಹೊರತು 10ನೇ ಕ್ಲಾಸ್ ಮಕ್ಕಳಿಗೆಲ್ಲ ಈ ಥರ ಕ್ವಶನ್ ಬಂದಿದೆ ಅಂದರೆ ಮೆಚ್ಚಬೇಕಾದ್ದೇ. ಸೊ ಅವನಿಗೆ ಹೇಳಿದೆ ಏನಕ್ಕೆ ನಾವು ದುಡ್ಡು ಪ್ರಿಂಟ್ ಮಾಡೋಕ್ಕಾಗಲ್ಲ, ಪ್ರಿಂಟ್ ಮಾಡಿದ್ರೆ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಈ ಥರ ಹೇಳ್ತಿರ್ಬೇಕಾದ್ರೇ ಆ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ಕೂಡ ನನಗೆ ಹೊಳಿತಾ ಬಂತು. ಓಕೆ ಹೌದಲ್ವಾ, ಈ ಥರ ಒಂದು ಪ್ರಾಬ್ಲಮ್ ಆದರೆ ಹಿಂಗೆ ಮಾಡ್ಬೋದಲ್ವಾ ನಾವು, ಆ ಥರ ಎಲ್ಲ ಸೊಲ್ಯೂಷನ್ಗಳು ಬರ್ತಾ ಹೋಯಿತು. ನನಗೆ ಗೊತ್ತಿರೋಂಗೆ ಯೂಟ್ಯೂಬಲ್ಲಿ 1000 ವೀಡಿಯೋಗಳಿದ್ದಾವೆ ಏನಕ್ಕೆ ಗೌರ್ಮೆಂಟ್ ಜಾಸ್ತಿ ದುಡ್ಡು ಪ್ರಿಂಟ್ ಮಾಡಲ್ಲ ಅಂತ, ಬಟ್ ಯಾವ ವೀಡಿಯೋಲ್ಲೂ ಆ ರೀಸನ್ ಕೊಡ್ತಾರೆ ಹೊರತು ಆ ರೀಸನ್ಗೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟಿಲ್ಲ ಯಾವ ವೀಡಿಯೋಲು. ಸೊ ನನಗನ್ನಿಸ್ತು ಏನಕ್ಕೆ ಈ ವೀಡಿಯೋನ ನಾನು ಇವತ್ತು ನನ್ನ ಯೂಟ್ಯೂಬ್ ನನ್ನ ಫ್ರೆಂಡ್ಸ್ ಗ್ಯಾಂಗ್ ಏನಿದೆ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ಹೇಳಬಾರ್ದು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಈ ಟಾಪಿಕ್ನ ಇವತ್ತು ತೊಗೊಂಬಂದಿದ್ದೀನಿ. ಏನು ಹೇಳ್ತೀನಿ ಅಂದರೆ, ಏನಕ್ಕೆ ಗೌರ್ಮೆಂಟು ಜಾಸ್ತಿ ದುಡ್ಡು ಪ್ರಿಂಟ್ ಮಾಡಲ್ಲ, ಪ್ರಿಂಟ್ ಮಾಡಿದ್ರೆ ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದನ್ನು ಹೇಳ್ತೀನಿ. ಇದ್ರ ಜೊತೆಗೆ ಈ ಪ್ರಾಬ್ಲಮ್ಸ್ಗೆಲ್ಲ ಒಂದು ಸೊಲ್ಯೂಷನ್ ಹೀಗೆ ಮಾಡ್ಬೋದಲ್ಲ ಅಂತೊಂದು ಸೊಲ್ಯೂಷನ್ ಕೂಡ ನನಗೆ ಹೊಳಿತಾ ಬಂದು ಆ ಸೊಲ್ಯೂಷನ್ ಕೂಡ ಹೇಳ್ತೀನಿ. ಸೊ ಏನೋ ದೇವ್ರ ದಯೆಯಿಂದ ಈ ವೀಡಿಯೋ ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ಗೆ ರೀಚ್ ಆಗಿ ಅಥವಾ ಯಾವುದಾದ್ರೂ ಒಂದು ಗೌರ್ಮೆಂಟ್ ಪರ್ಸನ್ಗಳಿಗೆ ರೀಚ್ ಆಗಿ ಇದನ್ನು ಕನ್ಸಿಡರ್ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದು, ಎಲ್ಲರಿಗೂ ದುಡ್ಡು ಬರುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಒಂದು ಸಿಚುಯೇಷನ್ ಇವಾಗ ತಿಳ್ಕೊಳ್ಳಿ, ಗೌರ್ಮೆಂಟ್ ಅವರು ತುಂಬ ದುಡ್ಡನ್ನ ಪ್ರಿಂಟ್ ಮಾಡಿಬಿಟ್ರು. ಓಕೆನಾ, ತುಂಬ ದುಡ್ಡು ಪ್ರಿಂಟ್ ಮಾಡಿಬಿಟ್ರು, ಪ್ರಿಂಟ್ ಮಾಡಿ ಎಲ್ಲರಿಗೂ ಹಂಚಿಬಿಟ್ರು. 100 ಕೋಟಿಗಿಂತ ಜಾಸ್ತಿ ಇದೆ ಪಾಪ್ಯುಲೇಷನ್ ನಮ್ಮ ಇಂಡಿಯಲ್ಲಿ, ಎಲ್ಲರಿಗೂ ಹಂಚಿಬಿಟ್ರು. ಈ ಥರ ಅನಿಸ್ತಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಏನು ಮಾಡ್ತಾರೆ, ನಮ್ಮ ದೇಶ ಪ್ರೇಮಿಗಳು ಎಲ್ಲೆಲ್ಲೆಲ್ಲ ಹೋಗಿ ಸೆಟ್ಲ್ ಆಗಿದ್ದಾರೋ, ಅಮೇರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡು, ಅವರೆಲ್ಲ ಇಲ್ಲಿಗೆ ಬಂದುಬಿಡ್ತಾರೆ. ಏ ಹೆಂಗಿರೋ ದುಡ್ಡು ಕೊಡ್ತಾರೆ, ಬಾರೋ ಮಚ್ಚ ಹೋಗೋಣ ಅಂತ ಎಲ್ಲ ಇಲ್ಲೇ ಬಂದುಬಿಡ್ತಾರೆ. ಸೊ ಆ ಥರ ಒಂದಾಗುತ್ತೆ. ಇನ್ನೊಂದೇನಾಗುತ್ತೆ, ನಮ್ಮ ದೊಡ್ಡ ದೊಡ್ಡ ಅಧಿಕಾರಿಗಳು ಅಲ್ಲೂ ಸ್ವಲ್ಪ ಗೋಲ್ಮಾಲ್ಗಳು ಮಾಡ್ಕೊತಾರೆ, ಇದೆಲ್ಲ ನಡೆಯುತ್ತೆ ಬಿಡಿ. ಸೊ ಇವಾಗ ಒಂದು ಸಿಚುಯೇಷನ್ ನೆನೆಸ್ಕೊಳ್ಳೋಣ, ಗೌರ್ಮೆಂಟ್ ಅವರು ಚೆನ್ನಾಗಿ ದುಡ್ಡು ಪ್ರಿಂಟ್ ಮಾಡಿಬಿಟ್ರು, ಇಂಡಿಯಾ ಸಾಲ ಎಲ್ಲ ತೀರಿಸ್ಕೊಂಬಿಟ್ರು, ಜನಗಳಿಗೆಲ್ಲ ದುಡ್ಡು ಹಂಚಿಬಿಟ್ರು, ಎಲ್ಲರೂ ಕೋಟ್ಯಾಧೀಶರು ಆಗಿಬಿಟ್ಟಿದ್ದೀವಿ ಇವಾಗ ನಾವು ಎಲ್ಲರೂ. 100 ಕೋಟಿ ಜನಸಂಖ್ಯೆ ಏನಿದೆ ಇನ್ಕ್ಲೂಡಿಂಗ್ ಭಿಕ್ಷುಕರು ಎಲ್ಲರೂ ಕೋಟ್ಯಾಧೀಶರು ಆಗಿಬಿಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ. ಇವಾಗ ನಿಮ್ಮ ಕೈಗೆ ದುಡ್ಡು ಬಂದಿದ ತಕ್ಷಣ ನೀವು ಮಾಡೋ ಮೊದಲನೇ ಕೆಲಸ ಏನು, ನಿಮ್ಮ ಹತ್ರ ಯಾವ ವಸ್ತು ಇಲ್ವೋ ಅದನ್ನು ಖರೀದಿ ಮಾಡೋಣ ಅಂತ ನಿಮ್ಗೆ ಅನಿಸುತ್ತೆ, ಕರೆಕ್ಟಾ? ಎಸ್, ಎಲ್ರಿಗೂ ಅದೇ ಅನಿಸೋದು. ಸೊ ನಿಮ್ಮ ಹತ್ರ ಯಾವ ವಸ್ತು ಇಲ್ವೋ ಅದನ್ನು ಖರೀದಿ ಮಾಡೋಣ ಅಂತ ನೀವು ಅಂಗಡಿಗೆ ಹೋಗ್ತೀರಾ. ಈ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಇವಾಗ ಒಂದು ಎಕ್ಸಾಂಪಲ್, ಒಂದು ಒಳ್ಳೆ ಮೊಬೈಲ್ ತೊಗೊಳ್ಳೋಣ ಅಂತ ಅಂದ್ಕೊತೀರ. ಸೊ ಆ ಮೊಬೈಲ್ನ ತೊಗೊಳೋಕ್ಕೆ ಶೋರೂಮ್ಗೆ ಹೋಗ್ತೀರ. ಶೋರೂಮ್ಗೆ ಹೋಗಿ ನೋಡಿದಾಗ ನಿಮ್ಮ ಥರನೇ ಒಂದು 10,000 ಜನ ಅಲ್ಲಿರ್ತಾರೆ,
ಯಾಕಂದರೆ ನಿಮ್ಮ ಥರನೇ ಎಷ್ಟೊಂದು ಜನ ಕೊಳ್ದಿರುತ್ತೆ, ಒಂದು ಒಳ್ಳೆ ಮೊಬೈಲ್ ತೊಗೋಬೇಕು ಅಂತ ತುಂಬ ಜನ ಕೊಳ್ದಿರುತ್ತೆ. ಸೊ ಶೋರೂಮ್ಗೆ ಹೋಗ್ತೀರಾ, ಶೋರೂಮಲ್ಲಿ ಒಂದು 10,000 ಜನ ಕ್ಯೂ ನಿಂತವ್ರು ಮೊಬೈಲ್ ತೊಗೊಳಕ್ಕೆ. ಇವಾಗ ಶೋರೂಮ್ ಅವನ ಹತ್ರ ಹಬ್ಬಬ್ಬ ಅಂದರೆ ಎಷ್ಟು ಮೊಬೈಲ್ ಪೀಸ್ಗಳಿಟ್ಟಿರ್ತಾನೆ, ಹಬ್ಬಬ್ಬ ಅಂದರೆ 1,000 ಮೊಬೈಲ್ ಪೀಸ್ಗಳಿಟ್ಟಿರ್ತಾನೆ ಅವನು ಅಲ್ವಾ. ಇವಾಗ ಇಲ್ಲಿ 10,000 ಜನ ಕ್ಯೂವಲ್ಲಿ ನಿಂತವ್ರೆ, ಅವನೇನು ಮಾಡ್ತಾನೆ, ಆ ರಿಪೋರ್ಟ್ನ ಆ ಮೊಬೈಲ್ ಓನರ್ ಕಂಪನಿ ಯಾರಿರುತ್ತೆ ಆ ಮೊಬೈಲ್ ಕಂಪನಿ, ಆ ಮೊಬೈಲ್ ಕಂಪನಿ ಕಳಿಸ್ತಾನೆ, ನನ್ನ ಹತ್ರ ಇಷ್ಟೇ ಮೊಬೈಲ್ ಇರೋದು, ಆದರೆ ಇಷ್ಟು ಜನ ನೀವು ಕಾಯ್ಕೊಂಡು ಕೂತಿದ್ದಾರೆ ಈ ಮೊಬೈಲ್ಗೋಸ್ಕರ, ದಯವಿಟ್ಟು ಇಷ್ಟು ಮೊಬೈಲ್ನ ನನಗೆ ಸಪ್ಲೈ ಮಾಡಿ ಅಂತ ಕಂಪನಿಗೆ ಒಂದು ಇಮೇಲ್ ಹಾಕ್ತಾನೆ. ಆ ಕಂಪನಿ ಅವನು ಏನು ಮಾಡ್ತಾನೆ, ಆ ಇವನು ಕೇಳ್ದ ಕೊಟ್ಬಿಡಪ್ಪ ಅಂತ ಅವ್ನು ಕೊಡೋಲ್ಲ. ಓ ಇಷ್ಟೊಂದು ಡಿಮ್ಯಾಂಡ್ ಬಂದುಬಿಟ್ಟಿದೆಯಾ ನನ್ನ ಫೋನ್ಗೆ, ಹ್ಞೂ ಮಾಡ್ತೀನಿ ಇವನಿಗೆ ಅಂದ್ಬಿಟ್ಟು ಏನು ಮಾಡ್ತಾರೆ. ಇವಾಗ ಫೋನ್ ಬೆಲೆ 50,000 ಇದೆ ಅಂತ ತಿಳ್ಕೊಳ್ಳಿ, ಡಿಮ್ಯಾಂಡ್ ಇಷ್ಟೊಂದು ಇದೆ ಅಂದಾಗ ಆ ಫೋನ್ ಬೆಲೆ 1,00,000 ಮಾಡ್ತಾನೆ ಅವನು, ಕಂಪನಿಯವನು 1,00,000 ಒಂದು ಫೋನ್ ಮಾಡ್ತಾನೆ. ಯಾಕಂದರೆ ಎಲ್ಲರೂ ಕೋಟ್ಯಾಧೀಶ್ವರ, ಎಲ್ಲರೂ ತಗೋತಾರೆ ಅಂತ ಗೊತ್ತು. ಸೊ ಒಂದು ಫೋನ್ ಬೆಲೆ 50,000 ಇದ್ದಿದ್ದನ್ನ 1,00,000 ಮಾಡ್ತಾನೆ. ಈ ಥರ ಎಷ್ಟೊಂದು ಪ್ರಾಡಕ್ಟ್ಗಳಿಗಾಗುತ್ತೆ, ಕಾರ್ ಬೆಲೆ ಜಾಸ್ತಿ ಆಗುತ್ತೆ, ನಿಮ್ಮ ದಿನಸಿ ಐಟಮ್ ಬೆಲೆ ಜಾಸ್ತಿ ಆಗುತ್ತೆ, ಕೂಲ್ ಡ್ರಿಂಕ್ ಬೆಲೆ ಜಾಸ್ತಿ ಆಗುತ್ತೆ, ಪೀಝಾ ಬರ್ಗರು ಎಲ್ಲ ಬೆಲೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲ ಕಂಪ್ಲೀಟ್ ಒಂದು ಬೆಂಕಿಪಟ್ಟಣದಿಂದ ಹಿಡಿದು ನಿಮ್ಮ ಫ್ಲೈಟ್ ಟಿಕೆಟ್ವರೆಗೂ ಎಲ್ಲ ಬೆಲೆನೂ ಜಾಸ್ತಿ ಆಗಿಬಿಡುತ್ತೆ. ಇಷ್ಟೆಲ್ಲ ಯಾಕೆ, ನಾವೆಲ್ಲ ಕೋಟ್ಯಾಧೀಶ್ವರ ಅಂತ ಗೊತ್ತಾದರೆ ನಮ್ಮ ದೇಶದವರಾಗಿರೋರೆ, ನಮ್ಮ ಅಂಬಾನಿಯವರೇ ನಮ್ಮನ್ನ ಬಿಡಲ್ಲ, 1 ಲೀಟ್ರ್ 1,000 ಅಂದ್ಬಿಟ್ಟು ಮಾರ್ತಾರೆ ಪೆಟ್ರೋಲು. ಜಿಯೋ 1 GB ಡೇಟಾ ಬೇಕಾ, 10,000 ಕಟ್ಟು ಅಂತಾನೆ ಅವನು. ನಿಮ್ಮ ಹತ್ರ ದುಡ್ಡಿದೆ ಕಟ್ತೀರಾ ಅಂತ ಗೊತ್ತು ಅವನಿಗೆ, ಮಾಡ್ತಾನೆ. ಇವಾಗ ನಮ್ಗೆ ಡೇಟಾ ಬೇಕಂದರೆ ಕಟ್ಟೇ ಕಟ್ತೀವಿ. ಸೊ ಈ ಥರ ಒಂದು ಸಿಚುವೇಷನ್ ಕ್ರಿಯೇಟ್ ಆಗುತ್ತೆ. ಈ ಥರ ಒಂದು ಸಿಚುವೇಷನ್ ಕ್ರಿಯೇಟ್ ಆದಾಗ ಏನಾಯಿತು, ಇಲ್ಲಿ ಮೊಬೈಲ್ ಕಾರು ಎಲ್ಲ ಐಟಮ್ಸ್ಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದರೆ ಪ್ರಾಡಕ್ಟ್ಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಕರೆನ್ಸಿ ವ್ಯಾಲ್ಯೂ, ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಆಗಿಬಿಡುತ್ತೆ, ದುಡ್ಡಿಗೆ ಬೆಲೆನೇ ಇಲ್ಲ ಅನ್ನೋ ಥರ ಸಿಚುವೇಷನ್ ಕ್ರಿಯೇಟ್ ಆಗಿಬಿಡುತ್ತೆ. ಓಕೆನಾ, ಇದು ಆಗೋ ಪ್ರಾಬ್ಲಮ್ಮು. ಇದೇ ರೀತಿ ಜಿಂಬಾಂಬೆ ಮತ್ತು ವೆನಿನ್ಜುಲಾ ಈ ಎರಡು ಕಂಟ್ರಿಗಳು ಏನು ಮಾಡಿದ್ವು, ಓಕೆ ನಮ್ಮ ದುಡ್ಡನ್ನ ನಾವೇ ಪ್ರಿಂಟ್ ಮಾಡ್ಕೋತೀವಿ, ನಾವು ದುಬೈ ಥರ ರಿಚ್ ಆಗಿರ್ತೀವಿ ಅಂತ ಪ್ರಿಂಟ್ ಮಾಡ್ಕೊಂಬಿಟ್ರು. ಇವಾಗ ದೇಶದ ಪರಿಸ್ಥಿತಿ ಹೆಂಗಿದೆ ಅಂದರೆ, ಒಂದು ಚಿಕ್ಕ ಮಕ್ಕಳು ರೋಡಲ್ಲಿ ಆಟ ಆಡ್ತಿರ್ತಾರೆ ಅಂದ್ಕೊಳ್ಳಿ, ಅವ್ನ ಜೋಬಲ್ಲಿ ಇಷ್ಟು ದೊಡ್ಡ ಬಂಡ್ಲಿರುತ್ತೆ ದುಡ್ಡು, ಅದೇನಕ್ಕೂ ಯೂಸ್ ಇಲ್ಲ. ಯಾಕಂದರೆ ಈ ಥರ ಒಂದು ಸಿಚುವೇಷನ್ ಜಿಂಬಾಬ್ವೆ ಮತ್ತು ವೆನಿಜುಲಾ ಆದಾಗ ಏನಾಯಿತು, ಒಂದು ಕಾಫಿ ಬೆಲೆನೇ ಹತ್ತತ್ತ 10,000 ಆಗೋಯ್ತು ಅಲ್ಲಿ. ಒಂದು ಕಾಫಿ ಕುಡಿಬೇಕಂದ್ರೆ ನೀ ಹತ್ರ 10,000 ಇದ್ರೇನೆ ಒಂದು ಕಾಫಿ, ಒಂದು 5 ಅವರ್ ಬಿಟ್ಕೊಂಬ, ಆ 10,000 ಇದ್ದಿದ್ದ ಕಾಫಿ 25,000 ಆಗಿಬಿಡುತ್ತೆ, 25,000 ತೊಗೊಂಬ ಕಾಫಿ ಕುಡಿ, ಆ ಥರ ಒಂದು ಪರಿಸ್ಥಿತಿ ಆಗಿಬಿಡುತ್ತೆ. ಸೊ ಈ ಥರ ಒಂದು ಪರಿಸ್ಥಿತಿ ಆಗಿ ಅವ್ರ ಎಕಾನಮಿನೇ ಫುಲ್ ಉಲ್ಟಂ ಪಲ್ಟ ಆಗಿ ಇವಾಗ ಆ ಕಂಟ್ರಿ ಏನಂದರೆ ಏನಕ್ಕೂ ಇಲ್ಲ. ಆ ಪ್ರಿಂಟ್ ಮಾಡಿರೋ ದುಡ್ಡಲ್ಲಿ ಹ್ಯಾಂಡ್ ಬ್ಯಾಗ್ ಹೊಲಿತಾ ಇದ್ದಾರೆ, ಶರ್ಟ್ ಹೊಲಿತಾ ಇದ್ದಾರೆ, ಆ ದುಡ್ಡಲ್ಲಿ ಶರ್ಟ್ ಹೊಲಿಸ್ಕೊಂಡು ಹ್ಯಾಂಡ್ ಬ್ಯಾಗ್ ಹೊಲಿಸ್ಕೊಂಡು ಮಾರ್ತಿದ್ದಾರೆ ಬೇರೆ ಬೇರೆ ಕಂಟ್ರಿಗೆ. ನೋಡಿ ಈ ಥರ ಒಂದು ಬಿಸ್ನೆಸ್ ಮಾಡಿಕೊಂಡವ್ರು ಪಾಪ. ಸೇಮ್ ಸಿಚುವೇಷನ್ ವೆನಿಜುಲಾಲ್ಲೂ ಆಗಿದೆ. ಸೊ ಈ ಒಂದು ಕಾರಣಗಳಿಂದ ಗೌರ್ಮೆಂಟು ಜಾಸ್ತಿ ದುಡ್ಡು ಪ್ರಿಂಟ್ ಮಾಡಲ್ಲ, ಡಿಮ್ಯಾಂಡ್ ಎಷ್ಟಿದೆ ನೋಡಿಕೊಂಡು ಅಷ್ಟು ಪ್ರಿಂಟ್ ಮಾಡ್ಕೊತಾರೆ ಅವರು. ಓಕೆ, ಇದು ಪ್ರಾಬ್ಲಮ್. ನನಗೆ ನನ್ನ ಮೈಂಡಲ್ಲಿ ಹೊಳೆದಿದ್ದ ಸೊಲ್ಯೂಷನ್ ಏನಂದರೆ, ಇವಾಗ ದುಡ್ಡೆಲ್ಲ ಪ್ರಿಂಟ್ ಮಾಡಿ ನಮ್ಮ ಇಂಡಿಯಾಗೆ ಸಾಲ ಎಷ್ಟಿದೆ ಅದನ್ನು ಮಾತ್ರ ತೀರಿಸ್ಕೊಬೋದಲ್ಲ ಅಂತ ನನ್ನ ಮೈಂಡಲ್ಲಿ ಒಂದು ಸೊಲ್ಯೂಷನ್ ಬಂತು. ಇವಾಗ ಆ ದುಡ್ಡು ಪ್ರಿಂಟ್ ಮಾಡಿ ಆ ದುಡ್ಡನ್ನ ಮಕ್ಕಳಿಗೆ ಅಥವಾ ಜನಗಳಿಗೆ ಕೊಡೋದು ಬೇಡ, ಇಂಡಿಯಾಗೆ ಎಷ್ಟು ಸಾಲ ಇದೆ, US ಅವ್ರ ಹತ್ರ ಎಲ್ಲರ ಹತ್ರನೂ ಸಾಲ ಇದೆ ತೊಗೊಂಡಿದ್ದೀವಿ, ಅದನ್ನು ಮಾತ್ರ ತೀರಿಸ್ಕೊಬೋದಲ್ಲ ಅಂತ ಒಂದು ಮೈಂಡಿಗೆ ಬಂತು. ಮತ್ತು ಇನ್ನೊಂದು ಏನಂದರೆ, ಇವಾಗ ಈ ದುಡ್ಡನ್ನ ಮಕ್ಕಳಿಗೆಲ್ಲ ಹಂಚಿ, ಪ್ರತಿಯೊಂದು ಪ್ರಾಡಕ್ಟ್ ಒಂದು ಬೆಂಕಿಪಟ್ಟಣದಿಂದ ಹಿಡಿದು ಏರೋಪ್ಲೇನ್ವರೆಗೂ ಏನೇನು ಪ್ರಾಡಕ್ಟ್ ಇದೆ ಆ ಎಲ್ಲ ಪ್ರಾಡಕ್ಟ್ಗೂ ಗೌರ್ಮೆಂಟೇ ರೇಟ್ನ ಫಿಕ್ಸ್ ಮಾಡಬೇಕು. ಇದು ಮಾಡ್ಬೋದಲ್ಲ, ಆದರೆ ಮಾಡಲ್ಲ ಅವರು. ಯಾಕೆ, ಇವಾಗ ನಮ್ಮ ರೈತ ಪಾಪ ಕಷ್ಟಪಟ್ಟು ಬೆಳೆ ಬೆಳೀತಾನೆ, ಅವನು ಬೆಳೆದಿರೋ ಬೆಳೆಗೆ ಬೆಲೆ ಕಟ್ಟೋದು ಬೆಲೆನ ಡಿಸೈಡ್ ಮಾಡಿದೆ ಯಾವನೋ ದಳ್ಳಾಳಿ, ಯಾವನೋ ಒಬ್ಬ ಬಿಸ್ನೆಸ್ ಮ್ಯಾನು, ಅವನು ಡಿಸೈಡ್ ಮಾಡ್ತಾನೆ ಕೂತ್ಕೊಂಡು. ಆದರೆ ಅದೇ ಒಬ್ಬ ಬಿಸ್ನೆಸ್ ಮ್ಯಾನು ಅವನೊಂದು ಕಷ್ಟಪಟ್ಟು ಪ್ರಾಡಕ್ಟ್ನ ತಯಾರು ಮಾಡಿರ್ತಾನೆ, ಆದರೆ ಅದಕ್ಕೆ ರೇಟ್ ಫಿಕ್ಸ್ ಮಾಡೋದು ಅವನೇ, ಬೇರೆ ಯಾರೂ ಅಲ್ಲ.
ಸೊ ಈ ಥರ ಜನಗಳಿರೋವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ, ಉದ್ಧಾರ ಆಗೋಕ್ಕೆ ಅವರು ಬಿಡೋದೂ ಇಲ್ಲ. ಸೊ ಈ ಇದು ಒಂದು ಕಾರಣ ಇರ್ಬೋದು ಜಾಸ್ತಿ ದುಡ್ಡು ಪ್ರಿಂಟ್ ಮಾಡಲ್ಲ. ಯಾಕಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇವಾಗ ಒಬ್ಬ ಬೆಳೀತಿದ್ದಾನಂದರೆ ಅವನ್ನ ತುಳಿಯೋಕ್ಕೆ ಒಂದು 100 ಜನ ಉಟ್ಕೊತಾರೆ ಅಲ್ವಾ. ಇದನ್ನ ಅಣ್ಣವ್ರು ಯಾವಾಗಲೋ ಹೇಳ್ಬಿಟ್ರು ನೋಡಿ. ಸದಾ ರೋಷ ಸದಾ ದೇಶ, ಅದಕ್ಕೆ ಹೀಗಿದೆ ಈ ದೇಶ, ಹೀಗಿದೆ ಈ ದೇಶ, ಏನು ಮಾಡೋಕ್ಕಾಗಲ್ಲ. ಸೊ ಇದು ಪ್ರಾಬ್ಲಮ್ಮು, ಸೊಲ್ಯೂಷನ್ನು ಇದೆ. ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಮಾಡ್ಬೋದು, ಬಟ್ ಮಾಡಲ್ಲ. ಸೊ ಅದಾಗಲ್ಲ. ಇಷ್ಟೇ ಕಾನ್ಸೆಪ್ಟ್, ತುಂಬ ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಹೇಳಿದ್ದೀನಿ. ಕಾಮರ್ಸ್ ಟರ್ಮ್ಸಲ್ಲೆಲ್ಲ ಹೇಳ್ಬೋದಿತ್ತು, ಇನ್ಫ್ಲೇಷನ್ ಡಿಫ್ಲೇಷನ್ ಅಂತೆಲ್ಲ. ನಾನೊಬ್ಬ ಸೈನ್ಸ್ ಸ್ಟೂಡೆಂಟು, ನಿಮಗೋಸ್ಕರ ಟರ್ಮ್ಸ್ನೆಲ್ಲ ಕಲ್ತ್ಕೊಂಡು ವೀಡಿಯೋ ಮಾಡ್ಬೇಕಾರೆ ಅನಿಸ್ತು, ಅಯ್ಯ ಏನು ಗುರು ಈ ಟರ್ಮ್ಸ್ ಎಲ್ಲ ನಾರ್ಮಲಾಗಿ ಹೇಳೋಣ ಅಂತ ಬಂದು ಹೇಳಿದ್ದೀನಿ. ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿನೋ ನಿಮ್ಮ ಗಂಡನೋ ಅಥವಾ ನಿಮಗೆ ಮಕ್ಕಳಿದ್ರೆ ಕರೆದು ಕೇಳಿ, ಏ ಹಿಂಗೆ ಮಾಡ್ಬೋದಲ್ಲೋ, ಏನಕ್ಕೋ ಮಾಡಲ್ಲ ಅಂತ ಕೇಳಿ. ಥರ ಥರದ ವೆರೈಟಿ ವೆರೈಟಿ ಆನ್ಸರ್ಗಳು ಬರ್ತವೆ. ಇವತ್ತು ನನ್ನ ಲೈವ್ ಸೆಷನ್ಗೆ ಹೋಗಿದ್ನಲ್ಲ ನನ್ನ ಬ್ಲಾಗಲ್ಲಿ, ಅಲ್ಲಿ ನಾನು ಈ ಕ್ವಶನ್ ಬೇರೆಯವ್ರು ಕೇಳಿದಾಗ ಡಿಫ್ರೆಂಟ್ ಡಿಫ್ರೆಂಟ್ ಆನ್ಸರ್ಗಳು. ಓ ನಮ್ಮ ಒಬ್ಬರು, ನಮ್ಮ ದುಡ್ಡು ಇಂಡಿಯಾನಲ್ಲಿ ಪ್ರಿಂಟ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಇಂಗ್ಲೆಂಡ್ ಪರ್ಮಿಷನ್ ಬೇಕು, ಇಂಗ್ಲೆಂಡ್ ಕ್ವೀನ್ ಪರ್ಮಿಷನ್ ಬೇಕು, ಪಾಕಿಸ್ತಾನವ್ರು ಬಿಡಲ್ಲ ದುಡ್ಡು ಪ್ರಿಂಟ್ ಮಾಡೋಕ್ಕೆ. ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆನ್ಸರ್ಗಳು ಬಂತು. ಸೊ ಎಸ್, ನಿಮ್ಮ ಮನೇಲಿ ಯಾರಾದರೂ ಓದ್ತಿದ್ರೆ ಈ ವಿಡಿಯೋನ ತೋರಿಸಿ, ಗೊತ್ತಾಗಲಿ ಅವ್ರಿಗೆ. ಯಾಕಂದರೆ ಅವರೇ ಮುಂದಿನ ಪೀಳಿಗೆ, ಯಾರು ಗೊತ್ತು, ನಿಮ್ಮ ಮನೆಗಳಲ್ಲೇ ಯಾರಾದರೂ ಒಬ್ಬರು ದೊಡ್ಡ ಪಾಲಿಟಿಷಿಯನ್ನು ಫ್ಯೂಚರ್ ಪ್ರೈಮ್ ಮಿನಿಸ್ಟ್ರು ಇರದ್ರೂ ಇರ್ಬೋದು, ಈ ವಿಡಿಯೋ ಗ್ಯಾಪ್ನ ಬಂದು ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೂ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಇದು ಇವತ್ತಿನ ವಿಷಯ. ಮುಂದಿನ ವಿಷಯ ತಗೊಂಡು ನೆಕ್ಸ್ಟ್ ವೀಡಿಯೋಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಇನ್ ಆಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಈ ಥರ ವಿಷಯ ತುಂಬ ಜನಕ್ಕೆ ತಲುಪಬೇಕು ಅನ್ನೋದೇ ನನ್ನ ಇಂಟೆನ್ಷನ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಏನಾದರೂ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನೀವು ಮಾತಾಡಿ ಅಂತ ನಿಮಗೆ ನಿಮ್ಮ ಹತ್ರ ಏನಾದರೂ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆ ಕಾನ್ಸೆಪ್ಟ್ ಬಗ್ಗೆ ನಾನು ಮುಂದಿನ ವಿಡಿಯೋನಲ್ಲಿ ಮಾತಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಸೇಫ್ ಆಗಿರಿ.